ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದೀರ, ಕೇಳ್ತಿದ್ದೀರ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಕ್ಲಾಸಸ್ 2022-23 ಯಾವಾಗ ಪ್ರಾರಂಭವಾಗುತ್ತೆ ಅಂತ ನಿಮಗೆ ಗೊತ್ತಿರೋಗೆ ಅಂತ ಬಂದ್ಬಿಟ್ಟು ಕೆ ಸಿ ಟಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ ನಾ ಮಾಡಿ. ನಿಮಗೆ ಗೊತ್ತಿರೋಗೆ ಪ್ರಥಮ ಪಿ ಯು ಸಿಗೆ ಇನ್ನೂ ಕೂಡ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ನೂ ಯಾವುದೇ ರೀತಿ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಇನ್ನೂ ಯಾವುದೇ ರೀತಿ ಬಂದಿಲ್ಲ. ಎಸ್ ಎಲ್ ಸಿ ರಿಸಲ್ಟ್ ಬಂದ್ಬಿಟ್ಟು May 2nd ವರೆಗೆ ಬರುತ್ತೆ. ನಂತರ ನಮಗೆ ಅಡ್ಮಿಷನ್ ಹಾಕಿ ಟೈಮ್ನ ಕೊಡ್ತಾರೆ. ನಂತರ ನೀವು ಅಡ್ಮಿಷನ್ ಆಗಿ ನೆಕ್ಸ್ಟು ಪ್ರಥಮ ಪಿ ಯು ಸಿಗೆ ಜಾಯ್ನ್ ಆಗ್ಬೋದು. ಸದ್ಯಕ್ಕೆ ಯಡಿಯೂರಪ್ಪ ಅವರು ಜೂನಲ್ಲಿ ನಿಮಗೆ ಶಾಲೆ ಪ್ರಥಮ ಪಿ ಯು ಸಿ ಕಾಲೇಜ್ಗಳನ್ನು ಜೂನ್ ಅಥವಾ ಜುಲೈಯಲ್ಲಿ ನಿಮಗೆ ಶುರು ಮಾಡ್ಬೋದು. June 15 ನಂತರ ನಿಮಗೆ ಶಾಲೆಗಳನ್ನು ಶುರು ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಪ್ರಥಮ ಪಿ ಯು ಸಿದು ಇನ್ನೂ ಕೂಡ 10th ರಿಸಲ್ಟ್ ಬರುತ್ತೆ, ಅನಂತರ ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ. ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ. June 10 ಅಥವಾ June 15 ನಿಮಗೆ ಪ್ರಥಮ ಪಿ ಯು ಸಿ ಕಾಲೇಜ್ಗಳನ್ನು ಶುರು ಮಾಡ್ಬೋದು ಅಂತೇಳಿ ಸಾಧ್ಯತೆ ಇರುತ್ತೆ. ನಂತರ ಸೆಕೆಂಡ್ ಪಿ ಯು ಸಿ, ಈಗ ಆಲ್ರೆಡಿ ಫಸ್ಟ್ ಪಿ ಯು ಸಿ ಇದ್ದೀರಾ, ಫಸ್ಟ್ ಪಿ ಯು ಸಿ ಮುಗಿದಿದೆ. ಸೆಕೆಂಡ್ ಪಿ ಯು ಸಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ಶುರುವಾಗಿದೆ. June 1 ವರ ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗುತ್ತೆ. ನಂತರ ದ್ವಿತೀಯ ಪಿ ಯು ಸಿ ಬಂದ್ಬಿಟ್ಟು ಅದು ಜೂನ್ ತಿಂಗಳಲ್ಲೇ ಪ್ರಾರಂಭ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಯಾವಾಗ ಮಾಡ್ಬೋದು ಅಂದರೆ ಬಹುಶಃ ಮೊದಲನೇ ವಾರ ಎಕ್ಸಾಮ್ ಮುಗಿದ ನಂತರ 2nd ವಾರದಿಂದ ನಿಮಗೆ ಬಹುಶಃ ದ್ವಿತೀಯ ಪಿ ಯು ಸಿ ಮಾಡ್ಬೋದು. ಇನ್ ಕೇಸ್ ರೆಗ್ಯುಲರ್ ವಿದ್ಯಾರ್ಥಿಗಳು ಇರೋ ಕಾರಣ ಪ್ರಥಮ June 1 ವಾರದಿಂದ ನಮಗೆ ಕ್ಲಾಸಸ್ಗಳನ್ನು ಶುರು ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಪಿ ಯು ಸಿ ಬಡವರು ಶಾಲೆಗಳನ್ನು May 16 ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಕಾಲೇಜುಗಳನ್ನು ಕೂಡ ಲೇಟ್ ಮಾಡೋದಿಲ್ಲ, ಕಾಲೇಜನ್ನು ಕೂಡ ಬೇಗನೆ ಮಾಡ್ತಾರೆ. ಕೋವಿಡಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸಿದ್ದಾರೆ, ಟೀಚಿಂಗ್ ಕೂಡ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಈ ಬಾರಿ ಬೇಗನೆ ಮಾಡ್ತಾರೆ. KCET ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ May 5 ಕೊನೆಯ ದಿನಾಂಕ ಆಗಿರುತ್ತೆ. ಎಕ್ಸ್ಟೆಂಡ್ ಮಾಡೋದು ಸಾಧ್ಯತೆ ಜಾಸ್ತಿ ಇದೆ, ಯಾಕಂದರೆ ಸಾಕಷ್ಟು ಜನ ಇನ್ನೂ ಎಕ್ಸಾಮ್ ಬರೀತಿದ್ದಾರೆ, ಅಪ್ಲಿಕೇಶನ್ ಹಾಕಿಲ್ಲ. ಎಕ್ಸ್ಟೆಂಡ್ ಆದರೆ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸಿಕೊಡ್ತೇನೆ.